नमस्ते वीक्षकरे, वेलकम टू कन्नड ऑलराउंड चैनल। इवत्तिन ई वीडियो दल्ली एल्ला बैंक ग्राहकरिगे बंदिरुव भर्जरी सिहि सुद्दि एनु, कर्नाटक दल्ली एष्टु दिनगळ काल मळे आगुव साध्यतेगळु इदे, इदर बग्गे हवामान इलाखे नीडिरुव माहिति एनु। इन्नु ई योजनेगे नीवु अर्जियन्न सल्लिसिदरे जून 15 ओळगागि निम्म खातेगे जमावणे आगुत्ते हण। सो आ योजने यावुदु एंबुदर बग्गे कूड ई वीडियोदल्लि चर्चे माडिदेवे। इन्नु रैतरिगे भर्जरी सिहि सुद्दि, हौदु रैतरिगू कूड होस आर्थिक प्याकेज अन्न घोषणे माडुव कुरितु अधिकृतवागि इदीग सीएम बीएसवै नवरु सुद्दि घोषणे नडेसिद्दारे। कट्टड कार्मिकरिगे 3000 रूपायि हण जमावणे आगुव कुरितु कूड इदीग ओंदु महत्वद माहिति बंदिद्दु, ಪ್ರತಿಯೊಬ್ಬರಿಗೂ ಉಚಿತವಾಗಿ ಹೊಲಿಗೆ ಯಂತ್ರ ಕೂಡ ಸಿಗುತ್ತೆ. ಹೌದು, ಇದರ ಬಗ್ಗೆ ಕೂಡ ಇದೀಗ ನಮ್ಮ ರಾಜ್ಯ ಸರ್ಕಾರವು ಅಧಿಕೃತವಾಗಿ ಇದೀಗ ಒಂದು ನೋಟಿಫಿಕೇಶನ್ ಅನ್ನು ಹೊರಹಾಕಿದೆ. ಇವತ್ತು ಬಂದಿರತಕ್ಕಂತ ಎಲ್ಲಾ ಮಾಹಿತಿಯನ್ನ, ಎಲ್ಲಾ ನ್ಯೂಸ್ಗಳು, ಎಲ್ಲಿ ಏನೇನಾಗಿದೆ ಮತ್ತು ಬ್ರೇಕಿಂಗ್ ಸುದ್ದಿಗಳು, ಟಾಪ್ ಸುದ್ದಿಗಳನ್ನು ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ತಿಳಿಸಿಕೊಟ್ಟಿದ್ದೀವಿ. ದಯವಿಟ್ಟು ವಿಡಿಯೋವನ್ನ ಕೊನೆಯವರೆಗೂ ನೋಡಿ, ಹಾಗೂ ತಪ್ಪದೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ನಮ್ಮನ್ನ ಸಪೋರ್ಟ್ ಮಾಡಿ. ಇದೇ ರೀತಿ ಡೈಲಿ ಅಪ್ಡೇಟ್ಸ್ ಗಾಗಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಬರುವ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿಕೊಳ್ಳಿ. ಸೋ ಬನ್ನಿ ವೀಕ್ಷಕರೇ, ಕಂಪ್ಲೀಟ್ ಇನ್ಫಾರ್ಮೇಷನ್ ನೋಡೋಣ. ಸೋ ಮೊದಲಿಗೆ ಬ್ಯಾಂಕ್ ಗ್ರಾಹಕರಿಗೆ ಬಂದಿರುವ ಗುಡ್ ನ್ಯೂಸ್ ಏನು ಅಂದರೆ, ಆಗಸ್ಟ್ 1 ರಿಂದ ಎಲ್ಲಾ ಬ್ಯಾಂಕ್ ಗ್ರಾಹಕರಿಗೆ ಭರ್ಜರಿ ಸಿಹಿ ಸುದ್ದಿ. ಹೌದು ವೀಕ್ಷಕರೇ, ಸೊ ನ್ಯಾಷನಲ್ ಪೇಮೆಂಟ್ಸ್ ಕಾರ್ಪೊರೇಷನ್ ಆಫ್ ಇಂಡಿಯಾ NPCI ಇದೀಗ ಹೊಸ ಒಂದು ಬದಲಾವಣೆಯನ್ನ ಮಾಡಲಿಕ್ಕೆ ಹೊರಟಿದೆ. ಈ ಕುರಿತು ಈಗಾಗಲೇ RBI ಘೋಷಣೆ ಮಾಡಿದ್ದು, ಇನ್ನು ಮುಂದೆ ಬ್ಯಾಂಕುಗಳು, ಎಲ್ಲಾ ಬ್ಯಾಂಕುಗಳು ಸ್ನೇಹಿತರೆ, ಸೊ ಸಾರ್ವಜನಿಕ ವಲಯದ ಬ್ಯಾಂಕುಗಳು ಮತ್ತು ಖಾಸಗಿ ವಲಯದ ಬ್ಯಾಂಕುಗಳು ವಾರದ 7 ದಿನಗಳ ಕಾಲ ತಮ್ಮ ಗ್ರಾಹಕರಿಗೆ ಸೇವೆಯನ್ನ ಒದಗಿಸಿ ಕೊಡುತ್ತದೆ. ಸೊ ಆ ಸೇವೆಗಳು ಯಾವುವು ಅಂದರೆ, ಎಲ್ಲಾ ಉದ್ಯೋಗಿಗಳ ವೇತನ, ಪಿಂಚಣಿ, ಕಂಪನಿಗಳಲ್ಲಿ ಕೆಲಸ ಮಾಡುತ್ತಿರುವ ಉದ್ಯೋಗಿಗಳ ಪೇಮೆಂಟ್ಸ್, ಷೇರುದಾರರಿಗೆ ಪಿಂಚಣಿ ವಿತರಣೆ, ಠೇವಣಿದಾರರಿಗೆ ಬಡ್ಡಿ ಹಂಚಿಕೆ, ಎಲ್ಲ ಬಿಲ್ ಪಾವತಿ, ಸರ್ಕಾರಿ ಡಿವಿಡೆಂಡ್, ಬಡ್ಡಿ ಪಾವತಿ, ಎಲ್ಲ ಸಾಲಗಳ ಕಂತು ಪಾವತಿ, ಮ್ಯೂಚುವಲ್ ಫಂಡ್, LIC ಸೇರಿದಂತೆ ಎಲ್ಲಾ ರೀತಿಯ ಸೇವೆಗಳನ್ನು ನಿಮಗೆ ರವಿವಾರ ಮತ್ತು ಎರಡನೆಯ ಶನಿವಾರ, ಹೌದು ಸೋ ಬ್ಯಾಂಕುಗಳ ರಜೆ ದಿನಗಳು ಕೂಡ ಇಲ್ಲಿ ಇನ್ಕ್ಲೂಡ್ ಆಗುತ್ತೆ. ರಜೆ ದಿನಗಳಲ್ಲಿ ಕೂಡ ನಿಮಗೆ ಈ ಎಲ್ಲಾ ಸೇವೆಗಳು ಆನ್ಲೈನ್ ಮೂಲಕವೇ ಸಿಗುತ್ತೆ. ಈಗಾಗಲೇ RBI ಅಧಿಕೃತವಾಗಿ ಘೋಷಣೆ ಮಾಡಿದ್ದು, ಮುಂಬರುತ್ತಿರುವ ಆಗಸ್ಟ್ ತಿಂಗಳಿನಿಂದ ಈ ಸೇವೆಗಳು ಅಧಿಕೃತವಾಗಿ ಜಾರಿಗೆ ಆಗಲಿವೆ. ಹಾಗೂ ವೀಕ್ಷಕರೇ, ಎಲ್ಲಾ PUC ವಿದ್ಯಾರ್ಥಿಗಳಿಗೆ ಗುಡ್ ನ್ಯೂಸ್. ಹೌದು, ನಿಮಗೆ ತಿಳಿದಿರುವ ಹಾಗೆ ಈಗಾಗಲೇ ಎಲ್ಲಾ ದ್ವಿತೀಯ PUC ವಿದ್ಯಾರ್ಥಿಗಳಿಗೆ ಪರೀಕ್ಷೆ ಇಲ್ಲದೆ ಮುಂದಿನ ತರಗತಿಗೆ ಪಾಸ್ ಮಾಡಲಾಗಿದೆ. ಈ ಕುರಿತು ಈಗಾಗಲೇ ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಸಚಿವರಾದ ಎಸ್ ಸುರೇಶ್ ಕುಮಾರ್ ಅವರು ಘೋಷಣೆ ಮಾಡಿದ್ದಾರೆ. ಇಲ್ಲಿ ಮತ್ತೊಂದು ಸಿಹಿ ಸುದ್ದಿ ಏನು ನೀಡಿದ್ದಾರೆ ಅಂದರೆ, ನಿಮ್ಮ ದ್ವಿತೀಯ PUC ಪರೀಕ್ಷೆಯ ಒಂದು ಫಲಿತಾಂಶವನ್ನ ಪ್ರಕಟ ಮಾಡುವ ಸಂದರ್ಭದಲ್ಲಿ SSLC ಅಂಕವು ಪರಿಗಣನೆ ಮಾಡಲಾಗುತ್ತದೆ. ಹೌದು, ನೀವು SSLC ಅಲ್ಲಿ ಎಷ್ಟು ಮಾರ್ಕ್ಸ್ ಅನ್ನು ತೆಗೆದುಕೊಂಡಿದ್ದೀರಾ ಅದನ್ನು ಕೂಡ ನಿಮ್ಮ PUC ಫಲಿತಾಂಶ ಪ್ರಕಟ ಮಾಡುವ ಸಂದರ್ಭದಲ್ಲಿ ಪರಿಗಣನೆ ಮಾಡಲಾಗುತ್ತದೆ ಎಂದು ತಿಳಿಸಿದ್ದಾರೆ. ಈ ಕುರಿತಂತೆ ಈಗಾಗಲೇ ಪತ್ರಿಕಾ ಹೇಳಿಕೆಯಲ್ಲಿ ಬಿಡುಗಡೆ ಮಾಡಿದ್ದಾರೆ. ಇನ್ನು ವೀಕ್ಷಕರೇ, ಈ PUC ಪರೀಕ್ಷೆಯನ್ನ ರದ್ದು ಮಾಡಿದಂತೆ SSLC ಪರೀಕ್ಷೆಯನ್ನ ಕೂಡ ರದ್ದು ಮಾಡಬೇಕಾ? ತಪ್ಪದೆ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಾಮೆಂಟ್ ಮಾಡಿ, ಹಾಗೂ ಈ ವಿಡಿಯೋವನ್ನ CM ಯಡಿಯೂರಪ್ಪನವರಿಗೆ ತಲುಪುವವರೆಗೆ ತಪ್ಪದೆ ವಾಟ್ಸ್ಆಪ್ ಹಾಗೂ ಫೇಸ್ಬುಕ್ ಅಲ್ಲಿ ಶೇರ್ ಮಾಡುವ ಮೂಲಕ ತಿಳಿಸಿ. ಹಾಗೂ ವೀಕ್ಷಕರೇ, ಕರ್ನಾಟಕ ಹವಾಮಾನ ಇಲಾಖೆಯಿಂದ ಮತ್ತೊಂದು ಮಹತ್ವದ ಮಾಹಿತಿ. ಮುಂಗಾರು ಪ್ರವೇಶಿಸಿದ್ದು, ಇಂದಿನಿಂದ ಮಳೆಯ ಆರ್ಭಟ ಹೆಚ್ಚಾಗುವ ಸಾಧ್ಯತೆ ಇದೆ ಎಂದು ಈಗಾಗಲೇ ಕರ್ನಾಟಕ ಹವಾಮಾನ ಇಲಾಖೆಯು ಅಧಿಕೃತವಾಗಿ ಮಾಹಿತಿ ನೀಡಿದೆ. ಸೊ ಎಲ್ಲಾ ರೈತರು ಈ ಮಾಹಿತಿಯನ್ನ ತಿಳಿದುಕೊಳ್ಳುವುದು ಅತ್ಯ ಅವಶ್ಯಕ. ಕರ್ನಾಟಕ ರಾಜ್ಯದ ಅರ್ಧದಷ್ಟು ಜಿಲ್ಲೆಗಳಲ್ಲಿ ಭಾರಿ ಪ್ರಮಾಣದಲ್ಲಿ ಮಳೆ ಆಗುವ ಸಾಧ್ಯತೆ ಇದೆ. ಈಗಾಗಲೇ ಕರ್ನಾಟಕ ಹವಾಮಾನ ಇಲಾಖೆಯು ಮುನ್ಸೂಚನೆಯನ್ನ ನೀಡಿದೆ. ಇನ್ನು ವೀಕ್ಷಕರೇ, ಎಲ್ಲರ ಖಾತೆಗೆ 3000 ರೂಪಾಯಿ ಹಣ ರಿಲೀಸ್ಡ್. ಹೌದು ವೀಕ್ಷಕರೇ, ಈಗಾಗಲೇ ಈ ಹಿಂದೆ ಕೋವಿಡ್ ನ ಒಂದು ಹೊಸ ಆರ್ಥಿಕ ಪ್ಯಾಕೇಜ್ ಅನ್ನ ಘೋಷಣೆ ಮಾಡುವ ಸಂದರ್ಭದಲ್ಲಿ ಎಲ್ಲ ಕಟ್ಟಡ ಕಾರ್ಮಿಕರಿಗೆ ತಲಾ 3000 ರೂಪಾಯಿಯನ್ನ CM ಯಡಿಯೂರಪ್ಪನವರು ಘೋಷಣೆ ಮಾಡಿದರು. ಅದರಂತೆ ಇದೀಗ ಈಗಾಗಲೇ ಇಂದು ಪ್ರತಿ ಎಲ್ಲಾ ಒಟ್ಟು 25 ಲಕ್ಷ ಕಾರ್ಮಿಕರ ಅಕೌಂಟ್ಗೆ ತಲಾ 3000 ರೂಪಾಯಿಯನ್ನ ಹಣ ರಿಲೀಸ್ ಮಾಡಿದ್ದೇವೆ ಎಂದು ಅಧಿಕೃತವಾಗಿ CM ಯಡಿಯೂರಪ್ಪನವರು ಗೃಹ ಕಚೇರಿ ಕೃಷ್ಣಾದಲ್ಲಿ ತಿಳಿಸಿದ್ದಾರೆ. ಇಲ್ಲಿಯ ತನಕ ಒಟ್ಟು 749 ಕೋಟಿ ರೂಪಾಯಿಯನ್ನ ಬಿಡುಗಡೆ ಮಾಡಲಾಗಿದೆ ಎಂದು ತಿಳಿಸಿದರು. ಸೊ ಅರ್ಹ ಎಲ್ಲಾ ಕಟ್ಟಡ
ಕನ್ನಡ ಕಾರ್ಮಿಕರು ತಮ್ಮ ಖಾತೆಗಳನ್ನು ಚೆಕ್ ಮಾಡಿಕೊಳ್ಳಿ. ಇನ್ನು ವೀಕ್ಷಕರೇ, ಇದರ ಜೊತೆಗೆ ಎಲ್ಲಾ ಶಾಲಾ ಕಾಲೇಜುಗಳು ಯಾವಾಗ ಆರಂಭವಾಗುತ್ತೆ ಎಂಬುದರ ಬಗ್ಗೆ ಅಧಿಕೃತವಾದ ಮಾಹಿತಿ, ಹೌದು 2021-22 ಸಾಲಿನ ಶೈಕ್ಷಣಿಕ ವರ್ಷವು ಜುಲೈ 1 ಆರಂಭವಾಗಲಿದೆ. ಈ ಕುರಿತು ಈಗಾಗಲೇ ಸಾರ್ವಜನಿಕ ಶಿಕ್ಷಣ ಇಲಾಖೆಯ ಆಯುಕ್ತರಾದ ವಿ ಅನುಪು ಕುಮಾರ್ ಅವರು ತಿಳಿಸಿದ್ದಾರೆ. ಈ ಕುರಿತು ಮಾಹಿತಿ ನೀಡಿರುವ ಆಯುಕ್ತರು, ಜೂನ್ 15 ಎಲ್ಲಾ ವಿದ್ಯಾರ್ಥಿಗಳ ಪ್ರವೇಶ ಪ್ರಕ್ರಿಯೆ ಆರಂಭವಾಗುತ್ತದೆ. ಇನ್ನು ವಿದ್ಯಾರ್ಥಿಗಳ ಎಲ್ಲಾ ಪ್ರವೇಶಾತಿ ಮುಗಿದಂತೆ ಜುಲೈ 1 ಹೊಸ ಶೈಕ್ಷಣಿಕ ವರ್ಷ ಆರಂಭವಾಗಲಿದೆ ಎಂದು ಇದೀಗ ಅಧಿಕೃತವಾಗಿ ತಿಳಿಸಿದ್ದಾರೆ. ಇನ್ನು ಈ ಕೊರೋನಾನಂತಹ ಪರಿಸ್ಥಿತಿಯಲ್ಲಿ ಇಂತಹದೊಂದು ದೊಡ್ಡ ತೀರ್ಮಾನವನ್ನು ಶಿಕ್ಷಣ ಇಲಾಖೆಯು ತೆಗೆದುಕೊಳ್ಳುತ್ತಿದ್ದು, ಮುಂಬರುತ್ತಿರುವ ದಿನಗಳಲ್ಲಿ ಇದು ಎಷ್ಟರ ಮಟ್ಟಿಗೆ ಜಾರಿಗೆ ಆಗುತ್ತೆ ಅಂತ ಕಾದು ನೋಡಬೇಕಿದೆ. ಇನ್ನು ವೀಕ್ಷಕರೇ, ನಿಮ್ಮ ಪ್ರಕಾರ ಇಲ್ಲಿ ಜುಲೈ 1 ಎಲ್ಲಾ ಶಾಲಾ ಕಾಲೇಜುಗಳು ಪ್ರಾರಂಭ ಮಾಡಬೇಕಾ ಅಥವಾ ಮತ್ತಷ್ಟು ಕಾಲಾವಕಾಶ ಬೇಕಾ? ಸೊ ಎಸ್ ಆರ್ ನೋ ಅಂತ ತಪ್ಪದೆ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಾಮೆಂಟ್ ಮಾಡಿ. ಇನ್ನು ವೀಕ್ಷಕರೇ, ಪ್ರತಿಯೊಬ್ಬರಿಗೂ ಹೊಲಿಗೆ ಯಂತ್ರ ಉಚಿತ, ಹೌದು. ಈ ಕೋವಿಡ್ ನಿಂದಾಗಿ ತಮ್ಮ ಉದ್ಯೋಗವನ್ನ ಕಳೆದುಕೊಂಡವರಿಗೆ, ಬಡವರಿಗೆ, ಆರ್ಥಿಕವಾಗಿ ಹಿಂದುಳಿದ ಕುಟುಂಬದವರು, BPL ರೇಷನ್ ಕಾರ್ಡ್ ಅನ್ನ ಹೊಂದಿರತಕ್ಕಂತ ಕುಟುಂಬದವರು, ಅಲೆಮಾರಿ ಅರೆ ಅಲೆಮಾರಿ ಜನಾಂಗದವರಿಗೆ ಡಿ ದೇವರಾಜು ಅರಸು ಹಿಂದುಳಿದ ವರ್ಗಗಳ ಅಭಿವೃದ್ಧಿ ನಿಗಮದ ವತಿಯಿಂದ ಉಚಿತವಾಗಿ ಹೊಲಿಗೆ ಯಂತ್ರಗಳನ್ನ ಇದೀಗ ವಿತರಣೆ ಮಾಡಲಾಗುತ್ತಿದೆ. ಸೊ ಡಿ ದೇವರಾಜು ಅರಸು ಹಿಂದುಳಿದ ವರ್ಗದ ನಿಗಮದ ಅಧ್ಯಕ್ಷರಾದ ಆರ್ ರಘು ಕೌಟಿಲ್ಯ ಅವರು ಸುದ್ದಿಗೋಷ್ಠಿಯನ್ನ ನಡೆಸಿದ್ದು, ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಇವರು, ರಾಜ್ಯದ ಪ್ರತಿ ಜಿಲ್ಲೆಗೆ ತಲಾ 1,000 ಹೊಲಿಗೆ ಯಂತ್ರಗಳನ್ನ ಇದೀಗ ನೀಡಲಾಗುತ್ತಿದೆ. ಸೊ ಈ 1,000 ಹೊಲಿಗೆ ಯಂತ್ರಗಳನ್ನ ಯಾರು ಈ ಲಾಕ್ಡೌನ್ ಮತ್ತು ಕೋವಿಡ್ ನಿಂದಾಗಿ ಬಡವರು ತಮ್ಮ ಉದ್ಯೋಗವನ್ನ ಕಳೆದುಕೊಂಡಿದ್ದಾರೆ ಅಂತವರಿಗೆ ವಿತರಣೆ ಮಾಡುತ್ತೇವೆ ಎಂದು ಇದೀಗ ಅಧಿಕೃತವಾಗಿ ಮಾಹಿತಿಯನ್ನ ನೀಡಿದ್ದಾರೆ. ಈ ಕುರಿತು ಈಗಾಗಲೇ ಸಿಎಂ ಯಡಿಯೂರಪ್ಪನವರಿಗೆ ಪ್ರಸ್ತಾವನೆಯನ್ನ ಸಲ್ಲಿಸಲಾಗಿದ್ದು, ಸಿಎಂ ಅವರು ಇದಕ್ಕೆ ಒಪ್ಪಿಗೆಯನ್ನ ಸೂಚಿಸಿದ್ದಾರೆ. ಮುಂಬರುತ್ತಿರುವ ಕೆಲವೇ ದಿನಗಳಲ್ಲಿ ಈ ಹೊಲಿಗೆ ಯಂತ್ರಗಳು ಅರ್ಹ ಫಲಾನುಭವಿಗಳಿಗೆ ಸಿಗಲಿದೆ. ಇನ್ನು ಕೊನೆಯದಾಗಿ ವೀಕ್ಷಕರೇ, ರೈತರಿಗೆ ಭರ್ಜರಿ ಘೋಷಣೆ, ಹೌದು. ಸೊ ರೈತರಿಗೂ ಕೂಡ ವಿಶೇಷ ಆರ್ಥಿಕ ಪ್ಯಾಕೇಜ್ ಅನ್ನ ಘೋಷಣೆ ಮಾಡುವಂತೆ ಕರ್ನಾಟಕ ಪ್ರಾಂತ ರೈತ ಸಂಘಗಳು ಇದೀಗ ಆಗ್ರಹಿಸಿದೆ. ಸೊ ರಾಜ್ಯದ ಎಲ್ಲಾ ರೈತರಿಗೆ ತಲಾ 10,000 ರೂಪಾಯಿಯನ್ನ ಹಣ ಅಕೌಂಟ್ಗೆ ಜಮಾವಣೆ ಮಾಡಬೇಕು ಮತ್ತು ಈ ಕೋವಿಡ್ ಮತ್ತು ಲಾಕ್ಡೌನ್ ಸಂದರ್ಭದಲ್ಲಿ ಎಲ್ಲಾ ರೈತರಿಗೆ ಸಂಪೂರ್ಣವಾಗಿ ಅರ್ಧ ಬೆಲೆಗೆ ಬೀಜ, ರಸಗೊಬ್ಬರ, ಎಲ್ಲಾ ಕೃಷಿ ಯಂತ್ರೋಪಕರಣಗಳನ್ನ ಒದಗಿಸಿ ಕೊಡಬೇಕು ಎಂದು ಇದೀಗ ಕರ್ನಾಟಕ ಪ್ರಾಂತ ರೈತ ಸಂಘ ಒತ್ತಾಯಿಸಿದೆ. ಇನ್ನು ನಿಮ್ಮ ಪ್ರಕಾರ ರೈತರಿಗೆ ಈ ರೀತಿ 10,000 ರೂಪಾಯಿಯನ್ನ ನಮ್ಮ ಕರ್ನಾಟಕ ಸರ್ಕಾರವು ಘೋಷಣೆ ಮಾಡುತ್ತಾ, ಎಸ್ ಆರ್ ನೋ ಅಂತ ತಪ್ಪದೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಆದಷ್ಟು ಈ ಮಾಹಿತಿ, ಈ ವಿಡಿಯೋವನ್ನ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.